ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಶೆಟ್ಟಿ ಬಿಜೆಪಿ ಆಲಿ ಶಾಸಕರು ಅಂಡ್ ಕಾಂಗ್ರೆಸ್ ಇಂದ ಮೊಯ್ದಿನ್ ಬಾಬಾ ಮತ್ತೆ ಇದಾಯ್ತು ಅಲ್ಲಿ ಅಂತ ಹೆಸರು ಕೇಳಿ ಬರ್ತಿದೆ. ಅಂಡ್ ಸಚಿದಿ ಸೂರಸ್ಕುಲ್ ಕೂಡ ಇದೆ ಚರ್ಚೆ ಇತ್ತು. ಬಟ್ ನೋಡ್ಬೇಕು ಅದೇನೇನು ಲೆಕ್ಕಾಚಾರ. ಭರತ್ ಶೆಟ್ಟಿ ಸೆಟ್ಟಿಂಗ್ ಮೇಲೆ ಭರತ್ ಶೆಟ್ಟಿ ಏನು ಹೆಸರು ಕೆಡ್ಸ್ಕೊಂಡಿಲ್ಲ. ಹೌದು, ಭರತ್ ಶೆಟ್ಟರು ಕೆಲಸ ಮಾಡ್ತಾವ್ರೆ. ಪಕ್ಷ ಏನ್ ಬೇಕಾರ ಹೇಳದಲ್ಲ, ಇಲ್ಲಿ ಯೋಗೇಶ್ ಭಟ್ರು ಬಿಟ್ಬಿಟ್ಟು ಭರತ್ ಶೆಟ್ಟಿಗೆ ಟಿಕೆಟ್ ಕೊಟ್ರು, ಏನ್ ಬೇಕಾರು ಮಾಡದ್ ಪಾರ್ಟಿ. ಹೌದು, ಹೆಂಗ್ ಬೇಕಾರು ಮಾಡ್ತಾರೆ. ಇಲ್ಲಿ ನಡೆಯುತ್ತೆ ಗುಜರಾತ್ ಫಾರ್ಮುಲಾ, ಆ ಫಾರ್ಮುಲಾ, ಈ ಫಾರ್ಮುಲಾ. ಇಲ್ಲಿ ಇಲ್ಲಿ ನಮ್ ಕಡೆ ನಡೆಯಲ್ಲ. ಇಲ್ಲ, ನಮ್ ಕಡೆ ಮೀನ್ಸ್ ಬೆಂಗಳೂರು, ಉತ್ತರ ಕರ್ನಾಟಕ, ಈ ಕಡೆ ನಡೆಯಲ್ಲ. ಅಂಡ್ ಇಲ್ಲಿ ಒಂದ್ ಪಾಯಿಂಟ್ ನಮ್ಮವ್ರು ಮೆನ್ಷನ್ ಮಾಡಿದ್ದಾರೆ, ಕುಕ್ಕರ್ ಬ್ಲಾಸ್ಟ್ ಬಳಿಕ ಬಿಜೆಪಿ ಪರ ಮತ್ತಷ್ಟು ಅಲೆ. ಹೌದು, ಎಸ್ ಟಿ ಪೈ ನಿಂದ ಕಾಂಗ್ರೆಸ್ಗೆ ಓಡ್ತಾ ಸಾಧ್ಯತೆ. ಸಿದ್ದರಾಮಯ್ಯ ಒಂದ್ ಸರೋಗಲ್ ಭಾಷಣ ಮಾಡಿ ಬಂದ್ರೆ ಟಿಪ್ಪು ವೀರ ಯೋಧ, ಸ್ವಾತಂತ್ರ್ಯ ಯೋಧ, ಯಾರ್ರೀ ಅವನ್ ಸಾವರ್ಕರ್ ಅಂತ ಮಂಗಳೂರಿಗೆ ಹೋಗಿ ಭಾಷಣ ಮಾಡಿದ್ರೆ ಬಿಜೆಪಿ ಅವ್ರು ಕೂತಿರ್ತಾವೆ, ಇನ್ನೊಂದ್ 5,000 ಓಟ್ ಜಾಸ್ತಿ ಮಾಡ್ಕೋತಾರೆ. ನಿಜ ಇದು. ಸಿದ್ದರಾಮಯ್ಯವ್ರಿಗೆ ಯಾವಾಗ ಎಲ್ಲಿ ಏನ್ ಮಾತಾಡಬೇಕು, ನಾನು ಕೊಡುವ ಹೇಳಿಕೆ ಪಾರ್ಟಿ ಎಷ್ಟು ಡ್ಯಾಮೇಜ್ ಆಗಿದೆ ನೋಡ್ಬೇಕು. ಒಂದು ಏನಾರ ಒಂದು ಹಿಂದುತ್ವದ ವಿರುದ್ಧ ಮಾತಾಡ್ಬೇಕಾರೆ ನಾನು ಹಿಂದು ಆ ಥರ ಅಲ್ಲ, ಯಾರನ್ನೋ ಏಟ್ ಮಾಡಿ ಯಾಕೆ ಓಟ್ ತಗೋತೀರಿ, ಕಾಂಗ್ರೆಸ್ನವ್ರು ನಾವು ಮುಸಲ್ಮಾನರ ಪರ, ಬಿ ಜೆ ಪಿ ಅವ್ರು ನಾವು ಹಿಂದೂಗಳ ಪರ ಅಂತ ಅನ್ಕೊಂಡು ಅವ್ರವ್ರು ಎಲ್ಲರೂ ಡ್ಯಾಮೇಜ್ ಮಾಡ್ಕೋತಾರೆ. ಈಗ ಬಿ ಜೆ ಪಿಲಿ ಏನು ಮುಸಲ್ಮಾನ್ರಿಲ್ವಾ? ಹೌದು, ನಾನು ಕೊಪ್ಪಳಗೆ ಹೋಗಿದ್ದೆಪ್ಪ ಬಿ ಜೆ ಪಿ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ, ಜೆ ಪಿ ನಡ್ಡಾ ಇವೆಂಟ್ಗೆ ಹೋಗಿದ್ದೆ. ಅಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದವ್ರು ಬಂದು ಮಾತಾಡ್ರಿ, ನಾನು 92 ಬಿ ಜೆ ಪಿಲಿ ನನಗೇನು ಅಂಥದ್ದೇನು ಉಸಿರುಗಟ್ಟ ವಾತಾವರಣ ಇಲ್ಲಪ್ಪ, ನಾವು ಚೆನ್ನಾಗಿದ್ದೀವಿ ಅಂತಾರೆ. ಬಿ ಜೆ ಪಿ ನಾಯಕರು ಮಾತಾಡಬೇಕಾರೆ ಬಿ ಜೆ ಪಿಲಿ ಅಲ್ಪಸಂಖ್ಯಾತರ ಮುಖ ನೋಡಬೇಕು. ಕಾಂಗ್ರೆಸ್ ನಾಯಕರು ಹಿಂದೂಗಳ ವಿರುದ್ಧ ಮಾತಾಡಬೇಕಾದ್ರೆ ನಮ್ಗೇನಾಗತ್ತೆ ಅಂತ ನೋಡ್ಬೇಕು. ನೋಡ್ಬೇಕು. ನಾವು ಕಾಂಗ್ರೆಸ್ ಆಗ್ಲಿ ಬಿ ಜೆ ಪಿ ಆಗ್ಲಿ ಜೆ ಡಿ ಎಸ್ ನಾಯಕರಿಗೆ ಹೇಳೋದೇನು ಅಂದ್ರೆ, ನೀವು ನಿಮ್ಮ ತಾಕತ್ ಮೇಲೆ ರಾಜಕೀಯ ಮಾಡಿ, ಹಿಂದೂಗಳನ್ನ ಕೆರಳಿಸಿ, ಮುಸಲ್ಮಾನರನ್ನ ಕೆರಳಿಸಿ, ಅವ್ರನ್ನ ಹೊಗಳಿ, ಇವ್ರ ಅತ್ತೆಗಳಿ ರಾಜಕೀಯ ಮಾಡಬೇಡಿ, ಟೆಂಪ್ರವರಿ, ಜನ ಬಹಳ ಬದುವಂತರು, ಹೋಗ್ತಾ ಟರ್ನ್ ಆಗತ್ತೆ ಅಂತ. ಓಕೆ, ಇಲ್ಲಿ ಮಂಗಳೂರು ಉತ್ತರದಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಟ್ರೆಂಡ್ ಏನಿದೆ ಅಂತಂದ್ರೆ, ಭರತ್ ಶೆಟ್ಟರ್ಗೆ ಅದಕ್ಕಿಂತ ಬಿಜೆಪಿ ಮೊಣೆಯನ್ನು ಕಾಯ್ದುಕೊಂಡಿದೆ. ನೀವಾಗ್ಲೇ ಹೇಳಿದಂಗೆ ಇಲ್ಲಿ ಕುಕ್ಕರ್ ಬ್ಲಾಸ್ಟ್ ಕೌಂಟ್ ಬರುತ್ತೆ, ಎಸ್ ಟಿ ಬೇಸ್ ಸ್ಪರ್ಧೆ ಕಾಂಗ್ರೆಸ್ಗೆ ಹೊಡ್ತಾ ಬಿಜೆಪಿ. ನಾನು ಆಗ್ಲೇ ಹೇಳಿದೆ ಬಂಡಾಯದ್ದು ಬೆಳೆ ಬೇಯಲ್ಲ ಜಾಸ್ತಿ ಮಂಗಳೂರಲ್ಲಿ. ಮಂಗಳೂರಲ್ಲಿ ಈಗ ಹಂಗಾರೆ ಕೃಷ್ಣ ಪಾಲೆಮೋರ್ ನಿಂತ್ಕೋಬಹುದಾಗಿತ್ತು, ಯೋಗೇಶ್ ಭಟ್ ನಿಂತ್ಕೋಬಹುದಾಗಿತ್ತು, ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಕೊಡುಗೆ. ಹೌದು, ಎಲ್ಲ ಬೇರೆ ಬೇರೆ ಫ್ಯಾಕ್ಟರ್ಗಳು ಕೆಲಸ ಮಾಡ್ತವೆ, ಬ್ಯಾಕ್ ಎಂಡಲ್ಲಿ ವೋಟ್ಸ್ ಆಚೆ ಈಚೆ ಆಗ್ಬೋದು. ಬಂಡಾಯ ನಿಂತು ನಾನು ಗೆಲ್ತೀನಿ ಅಂತ ಕಾಂಗ್ರೆಸ್ ವಿರುದ್ಧ ಯಾರು ಮಾಡೋಕ್ಕಾಗಲ್ಲ, ಬಿಜೆಪಿ ವಿರುದ್ಧ ಯಾರು ಮಾಡೋಕ್ಕಾಗಲ್ಲ. ಆ ಮಟ್ಟಿಗಿಲ್ಲ ಒಳ ಹೊಡೆತಗಳು ಹಿಂಗೆಲ್ಲ ಹೋಗಿ ಇನ್ನೊಂದು ಕಡೆ ನಿಂತ್ಕೋಬೇಕಷ್ಟೆ. ಸೊ ಹಂಗಾಗ್ಬಿಡುತ್ತೆ. ಅದು ಬಿಟ್ಟರೆ ಎಲ್ಲ ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಮುಂದೆ ಕಾಯ್ದುಕೊಂಡಿದೆ. ಮಂಗಳೂರು ಉತ್ತರ, ಸಾರಿ ಮಂಗಳೂರು ಉತ್ತರ, ಪದೇ ಬೆಂಗಳೂರು, ಮಂಗಳೂರು ಉತ್ತರ ಬಿಜೆಪಿ ಮುಂದೆ ಕಾಯ್ದುಕೊಂಡಿದೆ. ನೀವು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.